ಹೋಟೆಲ್ ಗೆ ಇಂಡಸ್ಟ್ರಿ ರೆಸ್ಟೋರೆಂಟ್ ನಿಮ್ಮ ಜೊತೆ ಎಲ್ಲರಿಗೂ ಆಗ್ತಿದೆ. ಕರೆಂಟ್ ಅಂದ್ರೆ ವಿದ್ಯುತ್ ಮತ್ತು ನೀರು ಎಲ್ಲರಿಗೂ ಅವಶ್ಯ ಇರುವಂತ ಒಂದು ವಸ್ತು ಅದು ಎಲ್ಲರಿಗೂ. ಸರ್, ಮುಂದಿನ ದಿನಗಳಲ್ಲಿ ಕೈಗಾರಿಕೋದ್ಯಮ ಬೆಳವಣಿಗೆ ಅದಕ್ಕೆ ಹೊಸ ಒಂದು ಲ್ಯಾಂಡ್ ಐಡೆಂಟಿಫೈ ಮಾಡಬೇಕಿದೆ. ಈಗ ರಿಂಗ್ ರೋಡ್ ಮಾಡ್ತಾ ಇದ್ವಿ, ರಿಂಗ್ ರೋಡ್ ಪಕ್ಕದಲ್ಲಿ ಗುರುತಿಸುವಂತ ಕೆಲಸ ಮಾಡ್ತೀವಿ. ಮುಂದಿನ ನಮ್ಮ ಬೂಡಾ ಮೀಟಿಂಗ್ ನಲ್ಲಿ ಗುರುತಿಸುವಂತ ಕೆಲಸ ಮಾಡ್ತೀವಿ. ಸರ್, ಹಲಗಾ ಮಚ್ಚೆ ಬೈಪಾಸ್ ರೋಡ್ ಆಗ್ತಾ ಅದು ಮಳೆಗಾಲ ನಂತರ ಅಕ್ಟೋಬರ್ ದಲ್ಲಿ ಕೆಲಸ ಪ್ರಾರಂಭ ಮಾಡ್ತೀವಿ. चालने सुमार इपत् प्रपोजल पेंडिंग हम हद सेंट्रल गवर्नमेंट पेंडिंग दारी हूकदारे ना हूकी आगे ಸ್ಯಾಂಕ್ಷನ್ ಆಗಿ ಒಂದೇ ಸಾರಿ ಎಲ್ಲ ಆಗೋದು ಯಾಕೆ ಬೇರೆ ಬೇರೆ ಇಶ್ಯೂ ಇದಾವೆ. ಒಂದು ಆರು ತಿಂಗಳಲ್ಲಿ ವರ್ಷದಲ್ಲಿ ಎಲ್ಲಾಗ ಏನು ನಮ್ಮ ಪೆಂಡಿಂಗ್ಸ್ ಇದೆ ಡೆಲ್ಲಿಯಲ್ಲಿ ಬಹುಶಃ ಕ್ಲಿಯರ್ ಆಗ್ತದೆ. ಸರಿ ಸರಿ, ರಿಂಗ್ ರೋಡ್ ಜಾರಿ ಆಗ್ತಾವ್ರು ಬಹುಶಃ ಒಂದೊಂದು ಕ್ಲಿಯರ್ ಮಾಡ್ತಾ ಹೇಳಿದ್ದಾರೆ. ಅದಕ್ಕೆ ನಾವು ಪೂರಕವಾಗಿ ಅವ್ರ ಕೇಳಿದ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ, ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ. ಸರ್, ರಿಂಗ್ ರೋಡ್ ಕ ಅಪೋಸಿಷನ್ ಕಂಟಿನ್ಯೂಸ್ ಈಗ ಮತ್ತೆ ಜನರಿಗೆ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಕೆಲವು ಸಂಘಟನೆಗಳು, ಎಂಎಸ್ ಆಯ್ತು ಅದರ್ಸ್ ರಿಂಗ್ ರೋಡ್ ಕ ವಿರೋಧ ಮಾಡುವನು ಅಂತ. ಈ ತರ ಆದ್ರೆ ರಿಂಗ್ ರೋಡ್ ಹೆಂಗ ಆಗೋದು? ಏನು ಮಾಡ್ಲಿಕ್ಕೆ ಆಗಲ್ಲ, ಈಗಾಗಲೇ ಸ್ಯಾಂಕ್ಷನ್ ಆಗಿದೆ, ನೋಟಿಫಿಕೇಶನ್ ಮಾಡಿದ್ದಾರೆ ಸೆಂಟ್ರಲ್ ಗವರ್ಮೆಂಟ್ ಅವರು. ಅದು ಏನು ಮಾಡ್ಲಿಕ್ಕೆ ಆಗಲ್ಲ, ಅದು ಅಕ್ವಿಷನ್ ಅಂತ ಆಗಿ ಆಗುತ್ತೆ. ಸರಿ, ನಿಮ್ಮ ಸರ್ಕಾರ ಬಂದ ಮೇಲೆ ಇಡೀ ರಾಜ್ಯಕ್ಕೆ ಕರೆಂಟ್ ಫ್ರೀ ಸಿಗ್ತಾ ಇದೆ, ಬಟ್ ಖಾನಾಪುರ ತಾಲೂಕಿನಲ್ಲಿ ಬಹುತೇಕ ಹಳ್ಳಿಗಳಿಗೆ ಕರೆಂಟ್ ಇಲ್ಲ ಸರ್. ಸೋಲಾರ್ ಮಾಡ್ಬೇಕಿದೆ, ಅದು ಬಹಳಷ್ಟು ಹಳ್ಳಿಗೆ ಸರ್. ಖಾನಾಪುರದಲ್ಲಿ ಇನ್ನೂ ಬಹಳಷ್ಟು ಹಳ್ಳಿಗೆ ಕೆಲವು ಹಳ್ಳಿಗೆ ಇನ್ನೂ ವಿದ್ಯುತ್ ಇಲ್ಲ. ಸೊ ಮಾಡ್ಲಿಕ್ಕೆ ಏನಾರ ಸ್ಪೆಷಲ್ ಸ್ಕೀಮ್ ಹಾಕ್ಬೇಕಿದೆ ಸರ್. ಎಲ್ಲ ಸರ್ಕಾರ ಬಂದಾಗ ಸಮಸ್ಯೆ ಇದೆ. ಈ ಒಂದ ಸರಿ ಏನಾಗಿದೆ ಹೇಳ್ದಂಗೆ, ಒಂದೊಂದೇ ಸೋಲಾರ್ ಮಾಡಿದ್ರೆ ಹಿಂದೆ ಸೋಲಾರ್ ಮಾಡಿದ್ರು ಕೂಡ ಅದು ಸರಿಯಾಗಿ ಮೇಂಟೈನ್ ಮಾಡ್ತಿಲ್ಲ. ಅದು ರೆಗ್ಯುಲರ್ ಕರೆಂಟ್ ಆಗ್ಬೇಕು ಸರ್. ಎನ್ವಿರಾನ್ಮೆಂಟ್ ನಾರ್ಮ್ಸ್ ಹೇಳಿ, ಫಾರೆಸ್ಟ್ ಅವರಲ್ಲಿ ಲೈನ್ ಹಾಕ್ಲಿಕ್ಕೆ ಕೊಡ್ತಾ ಇಲ್ಲ, ಪೋಲ್ಸ್ ಹಾಕ್ಲಿಕ್ಕೆ ಕೊಡ್ತಾ ಇಲ್ಲ. ಅದು ಒಂದ್ ಕಡೆ ಫಾರೆಸ್ಟ್ ಕೂಡ ಸಮಸ್ಯೆ ಇದೆ, ಯಾಕಂದ್ರೆ ಅವರು ಹೊಸ ಪೋಲ್ ಹಾಕ್ಲಿಕ್ಕೆ ಅಲೌ ಮಾಡ್ತಾ ಇಲ್ಲ. ಮಳೆ ಜಾಸ್ತಿ ಆಗುದ್ರಿಂದ ಏನು ಮಾಡಕ್ ಆಗಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಮಳೆ ಮುಗಿದ ತಕ್ಷಣ ಮಾಡ್ತಾರೆ ಹೇಳಿದ್ದಾರೆ. ಮಳೆ ನಂತರ ನವೆಂಬರ್ ನಲ್ಲಿ ಪೂರ್ಣ ಪ್ರಮಾಣದ ಮಾಡ್ತಾರೆ. ಅಧಿಕಾರಿಗಳ ಸಮನ್ವಯತೆ ಇಲ್ಲ ಅಂತಂದ್ರೆ ಸ್ಥಳೀಯ ಶಾಸಕರು ಅಸಮಾಧಾನ ವ್ಯಕ್ತಪಡಿಸಿಕೊಂಡಿದ್ದಾರೆ. ಅದು ಅವ್ರ ಡ್ಯೂಟಿ, ಅದು ಅವ್ರು ಹೇಳಬೇಕಾದ್ರೆ ಅವ್ರ ಡ್ಯೂಟಿ, ನಮ್ಮ ಡ್ಯೂಟಿ ಅಲ್ಲದ. ನಾವು ಅವ್ರು ಹೇಳಿದಾಗ ಬಂದಿವಿ, ನಮಗೂ ಗೊತ್ತಿಲ್ಲ ಅದ ಹೇಳೋದು ಕರೆದು ಅವ್ರು ಅವ್ರು ಅವ್ರ ಜವಾಬ್ದಾರಿ, ನಮ್ಮ ಜವಾಬ್ದಾರಿ ಇಲ್ಲ. ಓಕೆ, ಯೆಸ್ ಸರ್, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.